ನಿನ್ನೆಯಿಂದ ವಿಧಾನಸಭೆ ಕಲಾಪ ಉಭಯ ಕಲಾಪಗಳು ಆರಂಭ ಆಗಿದೆ. ಇವತ್ತು ಕೂಡ ಕಲಾಪ ಆರಂಭ ಆಗ್ತಾ ಇದ್ದಂತೇನೆ ಗದ್ದಲ ಕೋಲಾಹಲ. ಬಿಜೆಪಿ ಗದ್ದಲದ ನಡುವೆ ಇವತ್ತಿನ ಸದನವನ್ನ ಮುಂದೂಡಿಕೆ ಮಾಡಲಾಗಿದೆ. ಕಲಾಪವನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಕಲಾಪ ಮುಂದೂಡಿಕೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಸದನದ ಬಾವಿಗಿಳಿದು ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ವಿಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸದನವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಖಾದರ್ ಯು ಟಿ ಖಾದರ್ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ನಿರ್ಧಾರವನ್ನ ಮಾಡಿದ್ರು, ಸದನದ ಒಳಗೂ ಪ್ರತಿಭಟನೆ ಮಾಡಬೇಕು, ಹೊರಗೂ ಪ್ರತಿಭಟನೆ ಮಾಡಬೇಕು, 4ನೇ ತಾರೀಕು ಉಗ್ರ ಹೋರಾಟ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಭರವಸೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು, ಗ್ಯಾರಂಟಿಗಳನ್ನು ಕರೆಕ್ಟಾಗಿ ಈಡೇರಿಸಬೇಕು. ಕಂಡೀಷನ್ಸ್ ಅಂತ ಮುಂಚೆ ಹೇಳಿರಲಿಲ್ಲ, ಈಗ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ. ಆ ಕಂಡೀಷನ್ಸ್ಗಳನ್ನು ತೆಗೆದು ಹಾಕಬೇಕು, ಈ ಕೂಡಲೇ ಅದನ್ನು ಜಾರಿಗೊಳಿಸಬೇಕು ಅಂತ ಪಟ್ಟು ಹಿಡಿದು ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ಒಂದು ಕಡೆ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಪ್ರತಿಭಟನೆ, ಮತ್ತೊಂದು ಕಡೆ ಸದನದ ಒಳಗೂ ಕೂಡ ಪ್ರತಿಭಟನೆ. JDS ನಾಯಕರು ಕೂಡ ಈ ಒಂದು ಗದ್ದಲ ಗಲಾಟೆಯಲ್ಲಿ ತೊಡಕೊಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ವಿಧಿ ಇಲ್ಲದೆ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ವಿಚಾರ ಕೂಡ ರೆಕಾರ್ಡ್ಗೆ ಹೋಗಬಾರ್ದು. ಇದರಲ್ಲಿ ಎಲ್ಲ ಶಾಸಕರು ಕೂತ್ಕೊಳ್ಳಿ ಅವರ ನಿಮ್ಮ ಸ್ಥಾನ ಹೇಳ್ತಾರೆ, ಅವ್ರು ಫಸ್ಟ್ ಅಲ್ಲಿ ಕೂತ್ಕೊಳ್ಳಿ. ಅವರು ಎಲ್ಲ ಶಾಸಕರು ತಮ್ಮ ತಮ್ಮ ವೇದಿಕೆಯಲ್ಲಿ ಕೂತ್ಕೊಳ್ಳಿ, ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಇವ್ರೆ ಸದನ ಬಿಜೆಪಿಯವರಿಗೆ ಆಡಿದ ಪಕ್ಷ ಶಾಸಕರು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷ, ಈಗ ಒಂದು ನಿಮಿಷ ನೋಡಿ, ನಾನು ಉಚಿತ ನಿಶ್ಚಿತ ಖಚಿತ ಅದ್ರ ಬಗ್ಗೆ ಚರ್ಚೆ ಬಾಯಲ್ಲಿ ಒಂದು ತಿಂಗಳಲ್ಲಿ ಲಕ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಜನಕ್ಕೆ ಈಗ ಪ್ರತಿಪಕ್ಷದ ಮಾತಾಡ್ಲಿ ಕೇಳಿದ್ದೀವಿ. ಈಗ ಪ್ರತಿಪಕ್ಷದವ್ರಿಗೆ ಕೂಡ ಆಡಳಿತ ಪಕ್ಷಗಳಿಷ್ಟೇ, ಜನಪರ ಎಲ್ಲಾ ಚರ್ಚೆಗೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ನನಗೆ ಮಾತಾಡಲಿಕ್ಕೆ ಈಗ ಪ್ರಶ್ನೋತ್ತರ ಇವತ್ತು ಪ್ರಾರಂಭ ಆಗಿದೆ. ಪ್ರಶ್ನೋತ್ತರ ಇವತ್ತು ಕೇಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಉಪ ಪ್ರಶ್ನೆ ಇವತ್ತು ನಡೀತಾ ಇದೆ. ನೀವು ಸ್ವಲ್ಪ ಪ್ರಶ್ನೋತ್ತರ ಮುಗಿದ ನಂತರ, 0 ಮುಗಿದ ನಂತರ ಅವಕಾಶ ಮಾಡಿ ಕೊಡ್ತೇವೆ. ಅದೇ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ಮೊದಲನೇ ಅಧಿವೇಶನ ಸ್ಪೀಕರ್ ಆಗಿದ್ದೀರಾ, ಮೊದಲನೇ ದಿನ
ಸ್ವಲ್ಪ ಧಾರಾಳವಾಗಿರಿ. ಆ ಕಡೆ ನೋಡಬೇಡಿ, ಆ ಕಡೆ ಅವ್ರದಿದ್ದೆ ನೋಡೋದು, ಈ ಕಡೆ ನೋಡಿದ್ರೆ ಸಮಸ್ಯೆ ನಾನು ಸರ್ಕಾರಕ್ಕೆ ಮತ್ತೆ ನಿಲ್ಲಕೂಡ ಕೇಳ್ತಿದ್ದೇನೆ. ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ, ಮುಖ್ಯಮಂತ್ರಿ ಮಾತಾಡ್ತಾರೆ. ಅಶ್ವಥ್ ನಾರಾಯಣ ಅವರೇ, ಅಶ್ವಥ್ ನಾರಾಯಣ ಅವರೇ, ಇಲ್ಲ ಅಶ್ವಥ್ ನಾರಾಯಣ ಅವರು ಮಂತ್ರಿ ಆಗಿದ್ದವ್ರು, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಡ್ತೀರಿ? ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 60ನೇ ನಿಲೆ ನಿಯಮದ ಪ್ರಕಾರ, ನಿಯಮದ ಮೇರೆಗೆ ದಿನಾಂಕ 4/7/2023 ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆಯ ತರುವಾಯ ಪ್ರಸ್ತಾಪಿಸಲು ಈ ಕೆಳಗಂಡ ವಿಷಯದ ಬಗ್ಗೆ ನಿಲುವಳಿ ಸೂಚನೆಯನ್ನು ಕೊಡುತ್ತೇನೆ. ಕೂತ್ಕೊಳ್ಳ್ರಿ, ನೀವು ಮುಖ್ಯಮಂತ್ರಿ ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, ಪ್ಲೀಸ್ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಆಗಲಿ ಏನಿರಲಿ, ನಾನೇನ್ ಹೇಳುದು, ಸಬ್ಮಿಷನ್ ಗೆ ಪ್ರಿಲಿಮಿನರಿ ಸಬ್ಮಿಷನ್ ಮಾತಾಡಕೂಡಿ ಅಂತ ಹೇಳ್ತಾರೆ. ನಾನು ಮಾತಾಡಕ್ ಬಿಡ್ತೀರಾ ಇಲ್ಲ? ನಾ ಕೂತ್ಕೊಳ್ತೀನಿ, ಹಾಗಾದ್ರೆ ನೀವು ಮಾತಾಡಿ. ಅವರ ಸೂಚನೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಹೇಳ್ಬಿಟ್ಟಿದ್ದಾರೆ ಸ್ಪಷ್ಟವಾಗಿ, ಪ್ರಶ್ನೋತ್ತರ ವೇಳೆ ಆದಮೇಲೆ, ಜೀರೋ ಅವರ್ ಆದಮೇಲೆ ನನಗೆ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರ ನೋಟಿಸ್ನಲ್ಲೇ ಹೇಳ್ಬಿಟ್ಟಿದ್ದಾರೆ. ಇಸ್ ನಂಬರ್ ಒನ್. ನಂಬರ್ ಟೂ, ಇವರು ಅಧಿಕಾರ ಮಾಡಿದವರು, 3 ವರ್ಷ 10 ತಿಂಗಳು ಅಧಿಕಾರ ಮಾಡಿದ್ದೀರಿ. ಏ ಸ್ವಲ್ಪ ಕೂತ್ಕೊಳ್ಳ್ರಿ, ನೀವು ಮಧ್ಯದ ಕೂತ್ಕೊಳ್ಳ್ರಿ ಪ್ಲೀಸ್. ಅಶ್ವಥ್ ನಾರಾಯಣ ಅವರೇ, ನಿಮಗೆ ಮಾತಾಡೋಕೆ ಅವಕಾಶ ಇದೆ. ಯು ಗಾಟ್ ಎ ವೆರಿ ರೈಟ್ ಟು ಸ್ಪೀಕ್. ಯು ವಿಲ್ ಗೆಟ್ ಯುವರ್ ಆಪರ್ಚುನಿಟಿ. ಸುಮ್ಮನೆ ಯಾಕೆ ಮಾತಾಡ್ತೀರಿ ಮಧ್ಯೆ ನಾನು ಮಾತಾಡುವಾಗ? ಮಾನ್ಯ ಅಧ್ಯಕ್ಷರೇ, ಈ ಸದನದಲ್ಲಿ ನಾನು 5 ವರ್ಷ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಯಾವತ್ತೂ ಕೂಡ ಕ್ವಶನ್ ಅವರಿಗಿಂತ ಮುಂಚಿತವಾಗಿ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ರೂಲ್ನಲ್ಲಿರೋದು ಕೂಡ ಅದೇ ರೀತಿ, ನಾವು ನಿಯಮಾವಳಿ ಪ್ರಕಾರ ಅಸೆಂಬ್ಲಿ ನಡೆಸಬೇಕಾಗ್ತದೆ. ನಿಯಮಾವಳಿ ಬಿಟ್ಟು ಅಸೆಂಬ್ಲಿ ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳು. ನಾನು ವಿರೋಧ ಪಕ್ಷದ ನಾಯಕನಾಗಿರುವಾಗ, ಇವರು ಅಧಿಕಾರದಲ್ಲಿರುವಾಗ, ಅವತ್ತು ಇದ್ದಂಥ ಅಧ್ಯಕ್ಷರು ಒಂದು ದಿನವೂ ಅವಕಾಶ ಕೊಟ್ಟಿಲ್ಲ. ಆ ಥರ ಇದ್ರೂ ತೋರಿಸಲಿ, ಒಂದು ದಿನ ಯಾವತ್ತಾದ್ರೂ ಕೂಡ ಅವರು ಅಧಿಕಾರದಲ್ಲಿದ್ದಾಗ ಅಡ್ಜರ್ನ್ಮೆಂಟ್ ಮೋಷನನ್ನು ಚರ್ಚೆ ಮಾಡಲಿಕ್ಕೆ, ಕ್ವಶನ್ ಅವರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಒಂದು ತೋರಿಸ್ಲಿ ನೋಡೋಣ, ಒಂದು ನಿದರ್ಶನ ತೋರಿಸ್ಲಿ. ಇವರು ಬಂದು ಏನಾಗಿದೆ ತೋರಿಸ್ರಿ, ಹಾಗಾದ್ರೆ ತೋರಿಸ್ರಿ. ನಾನು ಮಾತಾಡಲ್ಲ, ಕೂತ್ಕೊಂಡ್ಬಿಡ್ತೀನಿ, ಅವಕಾಶ ಕೊಟ್ಬಿಡ್ತೀವಿ ನಿಮಗೆ. ಅಡ್ಜರ್ನ್ಮೆಂಟ್ ಮೋಷನ್ ಅನ್ನ ಯಾವತ್ತು ಕೂಡ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಆಗಿರೋದು, ಜೀರೋ ಅವರ್ ಆದ್ಮೇಲೆ ಚರ್ಚೆ ಆಗಿರೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ಸರ್, ಇನ್ ಆಲ್ ದಿ ಟೈಮ್ಸ್ ಕ್ವಶನ್ ಅಡ್ಜರ್ನ್ಮೆಂಟ್ ಮೋಷನ್ 69ಗೆ ಕನ್ವರ್ಟ್ ಆಗಿರೋದು, 69 ಕನ್ವರ್ಟ್ ಮಾಡಿ ಆಮೇಲೆ ಚರ್ಚೆ ಆಗಿದೆ. ನೀವು ಸ್ಪೀಕರ್ ಅವರ ನಿಮ್ಮ ಅಧಿಕಾರ ಅದು, ಅದಕ್ಕೆ ಟೈಮ್ ಕೊಡೋದು. 69 ಕನ್ವರ್ಟ್ ಆದಮೇಲೆ ಯಾವ ಟೈಮ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡೋದು. ಅದರಿಂದ ನಾನು ಮಾನ್ಯ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡ್ತೇನೆ, ಈ ಮುಂಡಾಟ ಬಿಡಿ, ಇದರಿಂದ ಏನಾಗಲ್ಲ. ಮುಂಡಾಟದಿಂದ ಏನು ಅನ್ಪಾರ್ಲಿಮೆಂಟ್ರಿನ ಇದು, ಅನ್ಪಾರ್ಲಿಮೆಂಟ್ರಿ ಅಂದರೆ ಇದು
ಅನ್ಪಾರ್ಲಿಮೆಂಟ್ರಿ ನ ಇದು ಈ ಸೀಟ್ ಅನ್ಪಾರ್ಲಿಮೆಂಟ್ರಿ ಪ್ರತಿಪಕ್ಷದ ನಾಯಕರಾಗಿ ಇಬ್ಬಿ ಅನ್ಪಾರ್ಲಿಮೆಂಟ್ರಿ ಆಗಿ ಬಿಟ್ರ ನೋಡಿ ಮುಖ್ಯಮಂತ್ರಿಗಳು ಮುಂಡಾಟ ಮಾಡಬೇಡಿ ಮುಂಡಾಟ ಮಾಡಬೇಡಿ ನಿಮಗೆ ಅವಕಾಶ ಸಿಕ್ಕಿದಾಗ ಕ್ವಶನ್ ಅವರ್ ಆದ್ಮೇಲೆ ಜೀರೋ ಅವರ್ ಆದ್ಮೇಲೆ ನೀವೇನ್ ರೈಸ್ ಮಾಡಬೇಕು ರೈಸ್ ಮಾಡಿ ಅದಕ್ಕೆ ನಾವು ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ ತಯಾರಾಗಿದ್ದೀವಿ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿ ಎಲ್ಲ ವಿಚಾರಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಅದರಿಂದ ನಾವು ಓಡೋಗೋದಿಲ್ಲ ಕಪ್ಪು ಚುಕ್ಕೆ ವಿಧಾನಸಭೆಗೆ ವಿರೋಧ ಪಕ್ಷದವ್ರು ಎದುರ್ಕೊಂಡು ಓಡೋಗೋದಿಲ್ಲ ದಯವಿಟ್ಟು ಅವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ಎದುರ್ಕೊಂಡು ಓಡೋಗಲ್ಲ ಅವ್ರ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಕೊಡ್ತೀವಿ ಆದ್ರೆ ನಿಯಮಾವಳಿಗಳ ಪ್ರಕಾರ ನಡಿಬೇಕು ನಿಯಮಾವಳಿಗಳ ಪ್ರಕಾರ ಕ್ವಶನ್ ಅವರ್ ಆದ ನಂತರ ಜೀರೋ ಅವರ್ ಆದ ನಂತರ ಅವ್ರು ಏನ್ ರೈಸ್ ಮಾಡಬೇಕು ಅದನ್ನ ರೈಸ್ ಮಾಡ್ಲಿ ನಾನು ಎಷ್ಟೇ ಸಾರಿ ಗಂಟ್ಲನ್ನ ಶೋಷಣೆ ಮಾಡ್ಕೊಂಡ್ರು ಕೂಡ ಅವಕಾಶ ಕೊಟ್ಟಿರಲಿಲ್ಲ ಅವ್ರ ಸರ್ಕಾರ ಇದ್ದಾಗ ಕೊಡ್ಲಿಲ್ಲ 69ಗೆ ನೇರವಾಗಿ ಕನ್ವರ್ಟ್ ಮಾಡಿದ್ದಾಗ ನಿಮಗೆ ಗೊತ್ತಿಲ್ಲ ಮಾತಾಡಕ್ಕೋಗ್ಬಾರ್ದು ಮನೆ ಅಧ್ಯಕ್ಷ ಅದರಿಂದ ಅವಕಾಶ ಕೊಡ್ಬಿಡುದು ಶಿವಲಿಂಗೇಗೌಡರನ್ನ ಕರೆದಿದ್ರೆ ಅವ್ರಿಗೆ ಉತ್ತರ ಹೇಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನೆಲ್ಲ ಕೇಳಿದ್ದೀವಿ ಮೊದಲನೇದಾಗಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಆ ನಿಲುವಳಿ ಸೂಚನೆಗೆ ಬರ್ತದೆ ಇಲ್ಲ ಅನ್ನೋದಕ್ಕೆ ಪ್ರಿಲಿಮಿನರಿ ಸಬ್ಮಿಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ ಒಂದು ನಿಮಿಷ ಸರ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಆಮೇಲೆ ತೀರ್ಮಾನ ಅವ್ರು ಮಾಡಿ ಆ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶವನ್ನು ಕೊಡಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ ಆ ಸ್ಥಿತಿಯಲ್ಲಿದ್ದೀವಿ ಅದು ನಿಲುವಳಿ ಸೂಚನೆಗಾಗಿಯೇ ತೊಗೋಬೇಕಾ 69 ಕನ್ವರ್ಟ್ ಮಾಡಬೇಕಾ 69 ಯಾವಾಗ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು ತಮ್ಮ ಅಧಿಕಾರ ಎರಡನೇದಾಗಿ ಅವರು ಹೇಳಿದರು ಕ್ವಶನ್ ಅವರನ್ನು ಸಸ್ಪೆಂಡ್ ಮಾಡೇ ಇಲ್ಲ ಅಂತ ದಯವಿಟ್ಟು ದಾಖಲೆಗಳು ನಿಮ್ಮ ಆಫೀಸ್ನಲ್ಲಿದ್ದಾವೆ ಖಂಡಿತವಾಗೂ ಅಲ್ಲ ನನಗೆ ಗೊತ್ತಿದೆ ಕೆಲವು ಒಂದೇ ನಿಮಿಷ ವಿಶೇಷವಾದ ಸಂದರ್ಭದಲ್ಲಿ ನಿಮಗೆ ಇದೇ ನಾವು ಮಾಡಿರುವಂಥ ರೂಲ್ಸಲ್ಲಿನೇ ಎಲ್ಲ ವಿಷಯಗಳನ್ನು ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಾನು ಮುಗಿಸ್ತೇನೆ ಎಲ್ಲ ಸಬ್ಜೆಕ್ಟ್ಗಳನ್ನು ಅಲ್ಲರಿ ಒಂದೇ ನಿಮಿಷ ಮಾನ್ಯ ಅಧ್ಯಕ್ಷರೇ ನಿಮ್ಗೆ ಪರಮ ಅಧಿಕಾರ ಇದೆ ಸಬ್ಮಿಷನ್ ಮಾಡಬಾರದು ತಾವು ಸರ್ ಒಂದೇ ನಿಮಿಷ ಯಾವುದೇ ಪರಮ ಅಧಿಕಾರ ಇದೆ ದಯಮಾಡಿ ನಿಯಮಗಳನ್ನು ನೋಡ್ಲಿ ಎಲ್ಲಾ ವಿಷಯಗಳನ್ನ ಒಂದೇ ವಿಷಯದಲ್ಲಿ ತಿಳ್ಕೊಂತ ಪರಮ ಅಧಿಕಾರ ಕೂಡ ನಿಮಗೆ ಇದೆ ಅದನ್ನ ನೀವು ಬಳಕೆ ಮಾಡಿ ನಾವು ಹೇಳ್ತಾ ಇರೋದು ಮಚ್ಚಿತವಾಗಿದೆ ಮುಖ್ಯಮಂತ್ರಿಗಳು ಶಬ್ದ ದಯಮಾಡಿ ಅರ್ಥಮ ಅಂತ ವಿರೋಧ ಪಕ್ಷ ಯಾವುದಾದ್ರೂ ವಿಷಯ ರೈಸ್ ಮಾಡಿದ್ರೆ ಮುಂಡಾಟ ಅಂತ ಆಗಿದ್ರೆ 5 ವರ್ಷ ನೀವು ಮುಂಡಾಟ ಸುರೇಶ್ ಬಾಬು ಒಳ್ಳೆ ಸೇರಿ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಾನ್ಯ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು ಅಧ್ಯಕ್ಷರೇ ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಮಾನ್ಯ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಕೃಷಿ ಸಚಿವರು ನಿಮಗೂ ದೋಕ ಮಾಡಿದ್ದಾರೆ ಅಧ್ಯಕ್ಷರೇ ಕೃಷಿ ಸಚಿವರು ಪತ್ರಗಳನ್ನು ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರು ಮತ್ತು ತೋಟಗಾರಿಕೆ ಸಚಿವರ ಹೆಸರು ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷರೇ ನನ್ನ ಹೆಸರಿನ ಮುಂದೆ ಇರುವ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ ಸಚಿವರು ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ
ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಚಿವರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು. ಅಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಉನ್ನತ ಶಿಕ್ಷಣ ಸಚಿವರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಕಾರ್ಯದರ್ಶಿ ಅವರ ವರದಿ. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತೇನೆ. 15ನೇ ವಿಧಾನಸಭೆಯ 2022-23 ಹಾಗೂ 2022-23 ಸರ್ಕಾರಿ ಭರವಸೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.